ಮದ್ದೂರು ಮಹಾಯುದ್ಧದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಸೇರಿದ ಗುರುಚರಣ್ ಚರಣ್ ಉದಯ್ ಡಿ ಶಾಕ್ ವಿರುದ್ಧ ಗುರು ಆಕ್ರೋಶ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಮದ್ದೂರ್ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ ಉದಯ್ ಕಾಂಗ್ರೆಸ್ ಸೇರ್ಪಡೆ ಆದ್ಮೇಲೆ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಯ್ತು ಮದ್ದೂರಿಂದ ಉದಯ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಆದ್ರು ಬಿಜೆಪಿಯಿಂದ ಸ್ವಾಮಿಗೌಡರು ಜೆಡಿಎಸ್ ಇಂದ ತಮ್ಮಣ್ಣ ಸೊ ಗುರುಚರಣ್ ಬೇಸರ ಹೊರ ಆಗ್ತಾನೆ ಇದ್ರು ಪ್ರತಿಭಟನೆಲ್ಲ ಆಯ್ತು ಕಾಂಗ್ರೆಸ್ನಲ್ಲಿ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಆಯ್ತು ಆ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಗುರುಚರಣ್ ಜೆ ಡಿ ಎಸ್ ಜಾಯ್ನ್ ಆಗಿದ್ದಾರೆ ಶಿವ ಮಂಡ್ಯ ಮಂಡ್ಯ ಜಿಲ್ಲೆಯ ಮದ್ದೂರು ಕ್ಷೇತ್ರ ನಮ್ ಕ್ಷೇತ್ರ ಹ್ಮ್ ಇಲ್ಲಿ ಮದಗಜಗಳ ಕಾಳಗ ತಮ್ಮಣ್ಣ ಸ್ವಾಮಿಗೌಡ ಉದಯ್ಗೌಡ ಮೂವರ ನಡುವೆ ಹಣ ಹಣಿ ಹೌದು ಉದಯ್ ಗುರುಚರಣ್ ಕಾಂಗ್ರೆಸ್ ಅವರೇ ಕನ್ಸಿಡರ್ ಮಾಡಲಿಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಟಿಕೆಟ್ ಟಿಕೆಟ್ ಕೊಡದೆ ಗುರುಚರಣ್ ಬಗ್ಗೆ ಯಾಕೋ ಕಾಣ್ತಿಲ್ಲ ಗುರುಚರಣ್ ಆದ್ರೆ ಗುರುಚರಣ್ ಫಾಲೋವರ್ಸ್ ಎಲ್ಲ ಇದ್ರಲ್ಲ ಎಲ್ಲರೂ ಬಹುತೇಕ ಜೆಡಿಎಸ್ ವಿರೋಧಿಗಳು ಗುರುಚರಣ್ ಜೊತೆ ಇದ್ರಲ್ಲ ಎಲ್ರೂ ವಿರೋಧಿಗಳೇ ಗುರುಚರಣ್ ಗೆ ಎಮ್ ಎಲ್ ಎ ಗೆಲ್ಲೋ ಶಕ್ತಿ ಆ ದೊಡ್ಡ ಮಟ್ಟಕ್ಕೆ ಶಕ್ತಿ ಉಳಿಸ್ಕೊಂಡಿದ್ರೆ ಅವ್ರೆ ಇಂಡಿಪೆಂಡೆಂಟ್ ಆಗಿ ನಿಂತಿರೋರು ಎರಡ್ ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ ಟಿಕೆಟ್ ಸಿಗದೆ ಹೋದಾಗ ಸಿದ್ದರಾಜು ಅವರು ಇಂಡಿಪೆಂಡೆಂಟ್ ಟಿ ವಿ ಗುರುತಲ್ಲಿ ನಿಂತು ಮೂವತ್ ಮೂರು ಸಾವಿರ ಓಟನ್ನ ತಗೋತಾರೆ ಅವತ್ಕರ ಎಂಟರ ಅದಕ್ಕೆ ಅವರಿಗೆ ಟಿಕೆಟ್ ಕೊಡ್ತಾರೆ ಜೆಡಿಎಸ್ ಅವ್ರ ಮತ್ತೆ ಅವತ್ ಗೆಲ್ತಾರೆ ಗುರುಚರಣ್ ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ದೇ ಆಗಿದ್ರೆ ಇವತ್ತು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾಗಿತ್ತು ನಿಲ್ಲ ಜೆಡಿಎಸ್ ಅವ್ರ ಜೊತೆ ಇದ್ದವರಲ್ಲ ಯಾರು ಗುರುಚರಣ್ ಜೊತೆ ಇದ್ದವರಲ್ಲ ಜೆಡಿಎಸ್ ವಿರೋಧಿಗಳೇ ಜೆಡಿಎಸ್ ನಮ್ಮ ಮಾರ್ಲಮಿ ದೊಡ್ಡಿ ಮಂಜು ಅವರಿಂದ ಹಿಡಿದು ನಮ್ಮೂರು ಸುಧಾಕರ್ ನಾದಿಯಾಗಿ ಒಂದಷ್ಟು ಜನ ಎಲ್ಲ ಇದ್ರು ಬಹುತೇಕ ಎಲ್ಲ ಜೆಡಿಎಸ್ ವಿರೋಧಿಗಳೇ ಅವ್ರ ಜೊತೆ ಇದ್ದವ್ರು ಈಗ ಗುರುಚರಣ್ ಈಗ ಹೋಗಿದ್ರಲ್ಲ ಗುರುಚರಣ್ ಗೆ ನೆಕ್ಸ್ಟ್ ಜೆಡಿಎಸ್ ಮದ್ದು ಟಿಕೆಟ್ ಕೊಡ್ತಾರೆ ಅಂತ ಕಷ್ಟ ಕಷ್ಟ ಸಾಧ್ಯ ಸಾಧ್ಯ ಜೆಡಿಎಸ್ ಅಲ್ಲಿ ಶಂಕರೇಗೌಡರು ಮೊಮ್ಮಗನ್ಗೆ ಕೊಡ್ಲಿಲ್ಲ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಎಸ್ ಟಿ ಜೈರಾಮ್ ಫ್ಯಾಮಿಲಿ ಅವ್ರಿಗೆ ಟ್ವೆಂಟಿ ಇಯರ್ಸ್ ಟಿಕೆಟ್ ಕೊಡ್ತೀವಿ ಅಂತ ಕೊಡ್ಲಿಲ್ಲ ಅವ್ರೀಗ ಅಶೋಕ್ ಜೋರಾಮ್ ಬಿಜೆಪಿ ಬಿಜೆಪಿಯಿಂದ ಅಭ್ಯರ್ಥಿ ಆ ಹಿಂದೆ ತಿರ್ಗಿ ಅದ್ ಅದ್ಯಾವುದು ಕೂಡ ನಡ್ಕಂಡಿಲ್ಲ ಅದಾಗಿಲ್ಲ ವಿಚಾರದಲ್ಲಿ ಸೊ ಆಗ ಗುರುಚರಣ್ ಯಾವ ನಮ್ಗೆ ಇಟ್ಕೊಂಡು ಇಲ್ಲಿ ಅವ್ರ ನೆಂಟ್ರೇ ಕೊಡ್ಲಿಲ್ಲ ಡಿ ಕೆ ಶಿವಕುಮಾರ್ ನೆಂಟ್ರಲ್ಲ ಗುರುಚರಣ್ ಅವರ ಅಕ್ಕನ್ ಮಗನ್ಗೆ ಡಿ ಕೆ ಶಿವಕುಮಾರ್ ಮಗಳು ಕೊಟ್ಟಿರೋದು ಎಸ್ ಎಂ ಕೃಷ್ಣ ಅವ್ರ ಕೈಲ ಟಿಕೆಟ್ ಕೊಡ್ಸಕ್ ಆಗ್ಲಿಲ್ಲ ಇನ್ನದಂಗ ದೇವೇಗೌಡ ಮನೆಯವ್ರು ಟಿಕೆಟ್ ಕೊಡ್ತಾರೆ ಆಮೇಲೆ ಎರಡನೇ ನಾನು ಆಗ್ಲೇ ಹೇಳಿದೆ ಗುರು ಚರಣ್ ಸಂಗಡಿಗರ್ ಎಲ್ಲರೂ ಸಹ ಜೆಡಿಎಸ್ ವಿರೋಧಿ ಮನಸ್ಥಿತಿ ಇರೋದು ಆಯ್ತು ಈಗ ಗುರು ಚರಣ್ ಏನ್ ಮಾಡ್ತಾರೆ ಈಗ ಜೆ ಡಿ ಎಸ್ ಕೋಟ್ ಆಗ್ತಾರ ಏನು ಕಾಂಗ್ರೆಸ್ ಎಲ್ಲ ಇರ್ತಾರ ಅಂತ ಇಲ್ಲ ಒಂದಷ್ಟನ ಜನ ಉಳಿಬಹುದು ಒಂದಷ್ಟು ಜನ ಬಿಜೆಪಿಗೆ ಹೋಗ್ಬಹುದು ಇನ್ನೊಂದಷ್ಟು ಜನ ಜೆ ಅಂದ್ರೆ ಉದಯ ಗೌಡ್ಗೆ ದೊಡ್ಡ ಮಾತ್ರ ಡ್ಯಾಮೇಜ್ ಏನಿಲ್ಲ ಅಂತೀರಾ ಉದಯ್ ಗೌಡ್ರು ತಗ್ಗಿ ಬಗ್ಗಿ ಎಲ್ಲರನ್ನು ವಿಶ್ವಾಸದಿಂದ ಬನ್ನಿ ನಮ್ಮೋರು ತಮ್ಮೋರು ಅನ್ಕೊಂಡು ಹೋದ್ರೆ ಉದಯ್ ಗೌಡ್ರಿಗೆ ಅವಕಾಶ ಮಾಡ್ಕೋಬಹುದು ಈ ಗ್ಯಾಪಲ್ಲಿ ಏನಾಗಿದೆ ತಮ್ಮಣ್ಣ ಮದ್ದೂರ್ಗೆ ಹಳೆ ಹಳೆ ನಾಣ್ಯ ಇದ್ದಂಗೆ ಎರಡ್ ಸಾವಿರದ ನಾಲ್ಕರ ಕಾಂಗ್ರೆಸ್ ಇಂದ ಎಂ ಎಲ್ ಎ ಹದ್ ಮೂರಲ್ಲಿ ಜೆಡಿಎಸ್ ಹದಿನೆಂಟರಲ್ಲಿ ಜೆಡಿಎಸ್ ಎಂಟ್ರಿಂದ ಒಂದ್ ಸಾರ್ವತ್ರಿಕ ಚುನಾವಣೆ ಸಿದ್ದರಾಜು ಆಪೋಸಿಟ್ ಸೋತರು ಬೈ ಎಲೆಕ್ಷನ್ ಕಲ್ಪನಾ ಸಿದ್ದರಾಜು ಆಪೋಸಿಟ್ ಸೋತಿದ್ರು ಸೊ ಹೀಗಾಗಿ ತಮ್ಮಣ್ಣ ಅವ್ರಿಗೆ ಜೊತೆನಲ್ಲಿ ಯಾರೂ ಇಲ್ಲ ಗುರುಚರಣ್ ಶಕ್ತಿನ ಆ ಮಟ್ಟಿಗೆ ಅದನ್ನ ಮದ್ದೂರ್ ಜನ ಒಂದಷ್ಟ ಒಪ್ಪ ರೆಡಿ ಇಲ್ಲ ಸ್ವಾಮಿಗೌಡರು ಈ ತಮ್ಮಣ್ಣವ್ರ ಕ್ಯಾಂಪಲ್ ಇದ್ದವ್ರು ಬಿಟ್ ಬಂದ್ಬಿಟ್ಟು ಅವ್ರ ಒಂಥರ ಹೇಳದಲ್ಲ ಮುಂದೆ ಬಂದ್ರಾಯಲ್ಲ ಹಿಂದೆ ಬಂದ್ರೆ ಒದಿಯಲ್ಲ ಅನ್ನೋ ಇದರಲ್ಲಿ ಚುನಾವಣೆ ಮಾಡ್ಕೊಂಡು ಹೋಗ್ತಾವ್ರೆ ಅವರು ಸಂಘಟನೆ ಮದ್ದೂರ್ಲಿ ತ್ರಿಕೋನ ಸ್ಪರ್ಧೆ ಗುರುಚರಣಿಂದ ತಮ್ಮಣ್ಣವ್ರಿಗೆ ದೊಡ್ಡ ಮಟ್ಟ ಶಕ್ತಿ ಬಂತ ಚಾನ್ಸ್ ಇಲ್ಲ ಏನೋ ಸೋಮನಹಳ್ಳಿ ಪಂಚಾಯತಿ ಆಚೆ ಈಚೆ ಸಂಬಂಧಪಟ್ಟಂಗೆ ಆಗ್ಬೋದೇನೋ ಅನ್ನೋದ್ ಬಿಟ್ರೆ ಗುರುಚರಣ್ಣಿಂದ ತಮ್ಮಣ್ಣವ್ರಿಗೆ ಒಂದ್ ಹತ್ತದೈದು ಸಾವಿರ ಓಟ್ ಪ್ಲಸ್ ಆಯ್ತು ಅನ್ನೋದೆಲ್ಲ ಸುಳ್ಳು ಒಂದೆರಡು ಸಾವಿರ ಮತಗಳನ್ನ ಗುರುಚರಣ್ ಅವರು ಜೆಡಿಎಸ್ ವರ್ಗಾಯಿಸಬಹುದು ಬಿಟ್ರೆ ಆದ್ರೆ ಗುರುಚರಣ್ ಬೆಂಬಲಿಗ ಪಡೆ ಇತ್ತಲ್ಲ ಒಂದ್ ಪಕ್ಷ ಅವ್ರು ಬಿಜೆಪಿ ಕಡೆ ಹೋಗಿದ್ರೆ ಹೋಗಿರೋರು ಅಲ್ಲೆಲ್ಲ ಯಾರು ಗುರುಚರಣ್ ಜೊತೆ ಉಳ್ಕೊಂಡಿದ್ರೆ ಏಕೆ ಜೆಡಿಎಸ್ ರಾಜಕಾರಣ ತಾನೆ ತಮ್ಮಣ್ಣ ಜೆಡಿಎಸ್ ನಿಲ್ತಾರೆ ಗುರುಚರಣ್ ಕಾಂಗ್ರೆಸ್ ನಿಲ್ತಾರೆ ಬಿಜೆಪಿ ಸ್ವಾಮಿಗೌಡ ಅಂದಾಗ ಇವ್ರ ಜೊತೆ ಇದ್ರು ಯಾರು ಜೆಡಿಎಸ್ ತಾನೆ ಇವ್ರ ಜೆಡಿಎಸ್ ಕಡೆಗೆ ಹೋಗ್ಬಿಟ್ರು ಈಗ ಮದ್ದೂರ್ನ ಒಂದಷ್ಟು ಕಾರ್ಯಕರ್ತರು ಜೆಡಿಎಸ್ ನೋರ್ ಬೇಕಾದ್ರೆ ಬಿಜೆಪಿ ಬರ್ತಾರೆ ಕಾಂಗ್ರೆಸ್ ಹೋಗಲ್ಲ ಕಾಂಗ್ರೆಸ್ನವ್ರು ಬೇಕಾದ್ರೆ ಬಿಜೆಪಿ ಬರ್ತಾರೆ ಜೆಡಿಎಸ್ ಈ ಮನಸ್ಥಿತಿ ಜೆಡಿಎಸ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಮನಸ್ಥಿತಿ ಹೋರಾಟ ಐತಲ್ಲ ಮದ್ದೂರಲ್ಲಿ ಅದಿನ್ನೂ ಜಿಲ್ಲಾ ಆಗಿಲ್ಲ ಅದಾಗಲ್ಲ ಕಷ್ಟ ಸೊ ಹಾಗಾಗಿ ಜೆಡಿಎಸ್ ವಿರೋಧಿ ಮತಗಳು ಮದ್ದೂರಲ್ಲಿ ಜಾಸ್ತಿ ಮನೇಲಿ ಲೋಕಸಭಾ ಚುನಾವಣೆ ಗೊತ್ತಾಯ್ತಲ್ಲ ವರ್ಸಸ್ ಆದಾಗ ಜೆಡಿಎಸ್ ವಿರೋಧಿಗಳು ಮೇಲ್ಗೈ ಆಗತ್ತೆ ತ್ರಿಕೋನ ಆದಾಗ ಜೆಡಿಎಸ್ ಅನುಕೂಲ ಆಗತ್ತೆ ಅಂತಿತ್ತು ಆದ್ರೆ ಜೆಡಿಎಸ್ ನ ಒಂದು ಭಾಗನೆ ಭಾಗನೇ ಕಳ್ಸ್ಕೊಂಬಂದ್ ಹಾಗಾಗಿ ಇದು ತ್ರಿಕೋನ ಸ್ಪರ್ಧೆ ಇದೆ ಗುರುಚರಣ್ ಪಕ್ಷಾಂತರದಿಂದ ಮದ್ದೂರ್ಲಿ ಏನೋ ದೊಡ್ಡ ಮಟ್ಟಕ್ಕೆ ಏನೋ ಜಾದು ಆಗ್ಬಿಡುತ್ತೆ ಚೇಂಜಸ್ ಆಗ್ಬಿಡುತ್ತೆ ಸುಳ್ಳು ಗುರುಚರಣ್ ಏನ್ ಬಲ ಐತೆ ಅಂತಿದ್ರಲ್ಲ ಸಭೆ ಆ ಎಲ್ಲರೂ ಸಾರಾಸಕ್ಟಾಗಿ ಹಿಂಗ್ ತಿರ್ಕಂಡು ತಮಣ್ಣ ಮನೆ ಹತ್ರ ಒಬ್ಬಟ್ಟು ಸೇರ್ಲಿಲ್ಲ ಗುರುಚರಣ್ ಸೇರ್ಕೊಂಡ್ರು ಆದ್ರೆ ಗುರುಚರಣ್ ಬೆಂಬಲ ಕೊಡ್ತಿರೋ ಅಂದರ್ಶನ ಅವ್ರವ್ರು ಬೇಕಂತ ನಿರ್ಧಾರ ತಗೊಂಡು ಎಸ್ ಅಷ್ಟೇ ಇದೇನು ದೊಡ್ಡ ಮಟ್ಟದ ಹ್ಞೂ ಬಲ ಏನೂ ಅಲ್ಲ ಹ್ಞೂ ಹಾಗಂತೀರಾ ದೊಡ್ಡ ಮಟ್ಟದ ಬಲ ಏನೂ ಅಲ್ಲ ಎಸ್ ಸರ್ ನೋಡೋಣ ಮದ್ದೂರು ಕ್ಷೇತ್ರ ನಿಮ್ಮ ಕ್ಷೇತ್ರ ಮದ್ದೂರಾಗಿದ್ದರೆ ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ಮುಂದಿನ ಸರ್ಕಾರ ಯಾರು ಬರಬೇಕು ಯಾರು ಸಿ ಎಮ್ ಆಗಬೇಕು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯಾಗಿ ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಅರ್ಹರನ್ನು ಯೋಗ್ಯತೆ ಇರೋನನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ claro ಧ್ವನಿ